ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಅದಾನಿ ಇದರಲ್ಲ, ಅದಾನಿ ಅವರ ಒಟ್ಟು ಸಂಪತ್ತು ಇದ್ದದ್ದು 57,000 ಕೋಟಿ. ಅದಾನಿ ಅವರದು ಈಗ ಎಷ್ಟಿದೆ ಗೊತ್ತ? ಅವ್ರದ್ದು ಆದಾಯ, ಆಸ್ತಿ, ಸಂಪತ್ತು 7,00,000 ಕೋಟಿ. 7,00,000 ಕೋಟಿ ಅಂಬಾನಿ ಇದು 1.57 ಲಕ್ಷ ಕೋಟಿ ಇತ್ತು. ಇವತ್ತು ಅವರ ಸಂಪತ್ತು 8,00,000 ಕೋಟಿ. ಬಡವರದು ರೈತರದು ಆದಾಯ ಕಡಿಮೆ ಆಯಿತು. ಅಂಬಾನಿ ಅದಾನಿದು ಏರ್ಕೆ ಆಯಿತು. ನರೇಂದ್ರ ಮೋದಿಜಿ, ದಿಸ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ಕಂಟ್ರಿ. ದಿಸ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ಕಂಟ್ರಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಈ ದೇಶದ ಮೇಲೆ ಸಾಲ 53,11,000 ಕೋಟಿ. ಯಾರು ನಿಮಗೆ ಆಸಕ್ತಿ ಇದ್ರೆ ಬರ್ಕಳಿ ಇವೆಲ್ಲನೂ. 53,11,000 ಕೋಟಿ ಮುಂದಿನ ಮಾರ್ಚ್ ಎಂಡ್ಗೆ ಈ ದೇಶದ ಮೇಲೆ ಸಾಲ 152,00,000 ಕೋಟಿ. 8 ವರ್ಷದಲ್ಲಿ ಮುಂದಿನ ಮೇ 26ಕ್ಕೆ 8 ವರ್ಷ ನರೇಂದ್ರ ಮೋದಿ ಅವರು ಬಂದು 8 ವರ್ಷದಲ್ಲಿ ಈ ದೇಶದ ಮೇಲೆ ಮಾಡಿದಂತ ಸಾಲ ಸುಮಾರು 100,00,000 ಕೋಟಿ. ದೇಶದ ಉಳಿತದ ದೇಶ ಒಟ್ಟು ನಮ್ಮ ಬಜೆಟ್ ಇದೆಯಲ್ಲ ಅದರಲ್ಲಿ 45% ಇಂಟ್ರೆಸ್ಟ್ ಪೇಮೆಂಟ್ ಹೋಗ್ತಾ ಇದೆ. 45% ಆಫ್ ದಿ ಟೋಟಲ್ ಬಜೆಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಇಂಟ್ರೆಸ್ಟ್ ಪೇಮೆಂಟ್. ದೇಶದ ಆರ್ಥಿಕತೆ ಹಿಂಗಾಗಿದೆ ಇವತ್ತು ನರೇಂದ್ರ ಮೋದಿಜಿ. ರೈತರು, ಬಡವರು, ದಲಿತರು ಎಲ್ಲ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಸಾಗಾಣಿಕೆ ಬೆಲೆ ಜಾಸ್ತಿ ಆಗ್ತದೆ, ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ, ನೀವು ಕೊಂಡ್ಕೊಳ್ತಕ್ಕಂಥ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಯ್ತದೆ. ಕಬ್ಬಿಣ, ಸಿಮೆಂಟ್, ಬಟ್ಟೆ ಇದಲ್ದೇನೆ ಬಡವರು ಉಪಯೋಗಿಸ್ತಾರಲ್ಲ ಜನೌಷಧಿ ಅಂತ ಹೇಳ್ತಿರಲ್ಲ, ಬಹಳ ಜಂಬ ಹೊಡ್ತಿರಲ್ಲ, 10% ಜಾಸ್ತಿ ಮಾಡಿದ್ರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.